ನನ್ನ ಕ್ಷಮಿಸು ಅರುಂಧತಿ, ಇಷ್ಟು ದೊಡ್ಡ ವಿಷಯ ಗೊತ್ತಿದ್ರೂ ನಿನಗೆ ಹೇಳೋಕ್ಕಾಗಲಿಲ್ಲ. ಇವತ್ತು ನಿನ್ನ ಮೊಮ್ಮಗು ಅಂತ ಅಷ್ಟು ಆಸೆ ಪಡ್ತಾ ಇದ್ರೆ ನನಗೆ ತಡೆಯೋಕ್ಕಾಗಲಿಲ್ಲ. ವರ್ಷದೊಳಗೆ ನನಗೆ ಮೊಮ್ಮಗು ಬೇಕೇ ಬೇಕು. ಮಗ ಸೊಸೆ ಇಬ್ರು ಸಂತೋಷವಾಗಿರ್ಬೇಕು, ಅದು ಇಡೀ ಪ್ರಪಂಚಕ್ಕೂ ಗೊತ್ತಾಗ್ಬೇಕು. ನನಗೆ ಮೊಮ್ಮಗು ಬೇಕೇ ಬೇಕು, ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಈ ಜನ್ಮದಲ್ಲಿ ನಾನು ಯಾರ ಹತ್ರನೂ ಮಾತಾಡಲ್ಲ. ರಕ್ಷಾ, ಏನಾಯ್ತು ನನಗೆ? ಯಾಕೆ ಈ ಥರ ಎಲ್ಲ? ನಂಗೆ ತುಂಬ ಭಯ ಆಗ್ತಿದೆ ರಕ್ಷಾ. ದಯವಿಟ್ಟು ನನಗೊಂದು ಮಾತು ನಡೆಸ್ಕೊಡ್ತೀಯ ವಿದ್ಯಾ? ಅರುಗೆ ದಯವಿಟ್ಟು ಹೇಳ್ಬಿಡಿ, ಪದೇ ಪದೇ ನಂತರ ಮಗು ಮಗು ಅಂತ ಇರಿಟೇಟ್ ಮಾಡಬೇಡ ಅಂತ. ಹೀಗೆ ನಡೀತಾ ಇದ್ರೆ ನನ್ನ ಮನೆ ಬಿಟ್ಟು ಹೊರಟೋಗ್ತೀನಿ ಅಷ್ಟೇ. ಮಗನಿಗೆ ಹೇಗೆ ನಾನು ಆಸ್ತಿ ಹಂಚಿದಿನೋ ಹಾಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಇವತ್ತಿನ ದಿನ ಅವರ ಜೀವನೋಪಾಯಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಹಂಚಿದ್ದೀನಿ. ಮೋಸ. ಹೇಳದ್ನಲ್ಲ ಅಲ್ಲೇ, ಹಾ, ದೊಡ್ಡ ಮನೆ ಇದೆಯಲ್ಲ ಸದಾಶಿವನಗರದಲ್ಲಿ, ಅದ್ರ ಪಕ್ಕದಲ್ಲೇ ನಂಗೆ ಸೈಟ್ ಬೇಕು. ಹಾ, ಏನ 8 ಕೋಟಿನಾ? ಏಯ್, 8 ಅಲ್ಲ, 20 ಆಗಲಿ, 20 ಆಗಲಿ ನಾನು ಕೊಡ್ತೀನಿ. ಓ ಸವಿ, ನಿಮಗೆ ಸದಾಶಿವನಗರದಲ್ಲಿ ಸೈಟ್ ಓಕೆ ಅಲ್ವಾ? ಇಲ್ಲ, ನನಗೆ ವಿಧಾನಸೌಧದ ಪಕ್ಕನೇ ಬೇಕು. ವಿಧಾನಸೌಧ ಪಕ್ಕ ಅಂದರೆ ಕಾಸ್ಟ್ಲಿ ಆಗುತ್ತೆ. ಒಂದು ಕೆಲಸ ಮಾಡೋಣ, ವಿಧಾನಸೌಧನೇ ಅಲ್ಲಿಗೆ ಶಿಫ್ಟ್ ಮಾಡ್ಸೋಣ. ರೀ, ಮೊದಲು ಫೋನ್ ಇಡ್ರಿ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಬನ್ನಿ. ಗುರು, ನಾನು ಹೇಳದ್ನಲ್ಲ, ಹಾ, ಏನ ಮನೆ ಕಟ್ಟಿದಾರ? ಏ, JCB ಇದೆಯಮ್ಮ, ತಗೊಂಬಂದು ಒಡ್ಸೋಣ ಅಷ್ಟೇ. ಓ ಸರಿ, ಸೈಟ್ಗೆ ಬೇಲಿ ಹಾಕೋಣ ಇನ್ನೊಂದು ತಿಂಗಳಲ್ಲಿ. ಓಕೆ, ಸರಿನಪ್ಪ, ಬೇಲಿ ಹಾಕೋಣ ಬಿಡಮ್ಮ ಅಲ್ಲಿ. ಓ ಓ, ಮುಂದಿನ ತಿಂಗಳ ಅಡ್ವಾನ್ಸ್ ಅಪ್ಪ ಅಷ್ಟೇ. ಏನ ಮನೆನಾ? ಏ, ಮನೆ ಇಲ್ದಲ್ಲ ಇದ್ರೆ ರೋಡ್ಗೆ ಬೇಲಿ ಹಾಕೋಣಪ್ಪ. ಹಲೋ ಹಲೋ, ಸವಿ ಗೂಸ್ಲು, ನಾನು ಬೂಸಿ ಬಿಡ್ತೀನಿ ಅನ್ಕೊಂಡು ಫೋನೇ ಡಿಸ್ಕನೆಕ್ಟ್ ಮಾಡ್ಬಿಟ್ಟ. ರೀ, ಏನ್ರಿ ನಿಮ್ ಕತೆ? ಒಳ್ಳೆ ಕೂಸ್ ಹುಟ್ಟೋಕ್ ಮುಂಚೆ ಕುಲಾವಿ ಹೊಲ್ಸಿದ್ರಂತೆ, ಹಾಗೆ ಆಡ್ತಿದ್ದೀರಾ? ಸವಿ, ನಿಮ್ಮಪ್ಪ ವಿಲ್ ಬರೀತಿದಾರಲ್ಲ, ಅದ್ರಲ್ಲಿ ನಮಗೂ ಒಂದು ಪಾಲ್ ಬರುತ್ತೆ, ಫುಲ್ ಸೆಟ್ಲ್ ಆಗ್ಬಿಡೋಣ ಅಂತ. ಹ್ಞೂ ರೀ, ಎಷ್ಟೇ ಆದರೂ ನಾನು ಮತ್ತೆ ಅರು ಅಕ್ಕ ಹೆಣ್ಮಕ್ಳು, ಸುಮ್ಮನೆ ಇರ್ತೀರಾ ಅಂದರೆ ನಾನು ಸುಮ್ಮನಿರೋಕ್ಕಾಗೋದಿಲ್ಲ. ಅರುಗೆ ನಿಮಗೆ ಮೋಸ ಆಗ್ತಿದೆ, ನೀವಿಲ್ಲ ಅಂದರೆ ಮನೆಯವರೆಲ್ಲ ಬೀದಿಲಿ ಬಿದ್ದಿರ್ತಾರೆ. ಯಾಕೆ ಮನೇಲಿ ಯಾರಿಗೂ ಗೊತ್ತಿಲ್ವಾ ನಿಮ್ಮಿಂದ ನನಗೆ ಬಿಸ್ನೆಸ್ ನಡೀತಾ ಇರೋದು ಅಂತ? ಮತ್ತೆ ಸರಿಯಾದ ಪಾಲ್ ಕೊಡ್ಲಿ ಬಿಡಿ,
ಇದು ನನ್ನ ಸ್ವಯಾರ್ಜಿತ ಆಸ್ತಿ ಅಂತ ತಾತ ಹೇಳ್ತಾ ಇದ್ದಾರೆ ತಾನೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಈ ಬಿಸ್ನೆಸ್ನ ಕಷ್ಟಪಟ್ಟು ಬೆಳೆಸಿರೋದು ನೀವು ಅಂತ? ಇವಾಗ ನಿಮ್ಮನ್ನೇ ಮೂಲೆ ಗುಂಪು ಮಾಡಿ ಆಸ್ತಿನ ಎಲ್ಲರಿಗೂ ಹಂಚುತ್ತಾ ಇದ್ರೆ ಏನ್ ಅರ್ಥ? ಲಕ್ಕಿ ಅವ್ರೆ, ಎಲ್ಲಿಗೆ ಹೋಗಿದ್ರಿ? ಓ, ನಿನ್ಗೆ ಹೇಳಿ ಹೋಗ್ಬೇಕಿತ್ತ? ಪರ್ಮಿಷನ್ ತಗೋಬೇಕಿತ್ತ? ಕೊಡ್ತಿದ್ದೀರಾ ಖುಷಿಗೆ? ಏನ್ ಖುಷಿ ಹೇಳು, ನೀನ್ ಡಿ ಗೇಡಿಗೆ ಹೋಗಿ ಆ ಲೆವೆಲ್ಗೆ ಹೆಸರು ಮಾಡಿದ್ಯಲ್ಲ, ಆ ಖುಷಿಗೆ ಸೂಪರ್ ಸ್ಟಾರ್ ಗೀತಾ. ನಾನು ಯಾರು ಹೇಳು? ಆಫ್ಟರ್ ಆಲ್ ಲಕ್ಕಿ ಕಣೆ, ಗೀತನ್ ಗಂಡ ಲಕ್ಕಿ. ಇಬ್ರು ಮಾತ್ ಕೇಳಿದ್ರ ನನ್ ಮನ್ಸಿಗೆ ಏನ್ ಅನ್ಮಾನ ನಿಮ್ಗೆ? ನೀನ್ ವಿಧವೆ ಅಂತ ಯಾರಾದ್ರೂ ಹೇಳಿದ್ರೆ ಸಾಗರ್ಗೆ ಸತ್ ಹೋದಂಗ್ ಫೀಲ್ ಆಗ್ತದಂತ. ನಾನ್ ನಿಮಗ್ ಕೊಟ್ಟಿರೋ ಮಾತನ್ನ ಮುರಿಯಲ್ಲೇ, ಸಾಗರ್ನ ಇನ್ನ ಆಸೆ ಪಡಲೆ, ಇಷ್ಟೇ ಸಾಕು. ನಾನು ಹೀಗೆ ಇದ್ಬಿಡ್ತಿ. ಯಾವ ಆಸ್ತಿನೂ ಬೇಡ, ಪೂರ್ತಿ ಆಸ್ತಿ ನೀನೇ ತಕೊಳ್ಳ ಅಂತ ಹೇಳ್ತೀನಿ. ಎಲ್ಲ ಅಂದ್ರೆ ಎಲ್ಲಾನ? ಹ್ಞೂ ಅಪ್ಪಯ್ಯ, ಎಲ್ಲನೂ. ಎಲ್ಲ ಕೊಟ್ಬಿಟ್ಟು ನೀನ್ ಏನ್ಲ ಮಾಡ್ತೀಯ ಪೆದ್ದ? ನನಗೆ ಆಸ್ತಿ ಅಂತ ನೀವಿರುವಾಗ ಅದೆಲ್ಲ ಯಾಕಪ್ಪಯ್ಯ? ಎಂತ ಕಷ್ಟನೇ ಬರಲಿ, ನಮ್ಮ ಅಪ್ಪಯ್ಯ ಒಬ್ರು ನನ್ ಜೊತ್ಗಿದ್ರೆ ಒಂದ್ ಕೈ ನೋಡ್ಬಿಡ್ದಯ್ಯ. ಪರಕ್ ಹೇಳಿದ್ಯಲ್ಲ, ಮುಂದಿನ ಕಾರ್ಯಭಾರ ಏನು? ಈ ಆಷಾಢ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವಗಳು ನಡೆಯುತ್ತೆ. ಆಗ ಬಾಲಾಂಬಿಕೆಯನ್ನು ಕೂರಿಸಿ ಮೆರವಣಿಗೆ ಮಾಡಿಸಿ ನನಗೆ ಸಲ್ಲುವ ಅರ್ಚನೆಗಳು, ಪೂಜೆಗಳು, ಮೆರವಣಿಗೆಗಳು ಬಾಲಾಂಬಿಕೆಗೆ ಸಲ್ಲುತ್ತೆ. ಅದಕ್ಕೋಸ್ಕರ ನೀನು ಬಾಲಾಂಬಿಕೆಯಾಗಬೇಕು. ನಿಮ್ಮ ತಾಯಿ ಉಪಯೋಗಿಸಿರೋ ತಂತ್ರ ಪ್ರತಿತಂತ್ರಗಳನ್ನ ಯಾವ ರಾಜತಾಂತ್ರಿಕನೂ ಉಪಯೋಗಿಸೋಕೆ ಸಾಧ್ಯ ಇಲ್ಲ. ಇವನ ತಂತ್ರ ನನ್ನ ಜೊತೆ ಇಲ್ಲ ಅಂದಿದ್ರೆ ಇವತ್ತು ಈ ನಾಗಿನ ಬಂಧಿಸೋದಕ್ಕೆ ಆಗ್ತಾ ಇರಲಿಲ್ಲ. ನೀನೇ ನಾಗಿನಿ, ನನ್ನ ಮಕ್ಕಳನ್ನ ಬಲಿ ತೊಡಕ್ ಬಂದಿರೋ ಶತ್ರು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳು ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೋಡಿ, ನನಗೆ ಮಾಡಕ್ ತುಂಬಾ ಕೆಲಸ ಐತೆ, ನಿಮ್ ತಾವ ಖಾಲಿ ಮಾತಾಡಕ್ಕೆ ನನಗೆ ಪುರ್ಸೊತ್ತಿಲ್ಲ. ಹೌದೌದು, ನನ್ನ ಹತ್ರ ಮಾತಾಡಕ್ಕೆ ನಿನ್ನ ಹತ್ರ ಟೈಮ್ ಇರಲ್ಲ. ಆದ್ರೆ ಅದೇ ಆ ಅರುಣ್ ಸಾಹೇಬ್ರು ಕರೆದ ತಕ್ಷಣ ಎಲ್ಲಿ ಬೇಕಾದ್ರೂ ಹೋಗಕ್ಕೆ ನಿನ್ನ ಹತ್ರ ಟೈಮ್ ಇರುತ್ತೆ. ಇದಕ್ಕೋ ತಾವು ಇಷ್ಟೊಂದು ಎಗರಾಡ್ತಿರೋದು? ಒಂದು ಮದ್ವೆ ಆಗಿರೋ ಹೆಣ್ಣು ಮತ್ತೊಮ್ಮ ಜೊತೆ ಸುತ್ತಾಡಿದ್ರೆ ಜನ ಏನಂತಾರ ಅಂತ ಗೊತ್ತಿಲ್ವಾ ನಿಂಗೆ? ಅದಕ್ಕಿಂತ ಮೊದಲು ನಮ್ಮ ಫ್ಯಾಮಿಲಿ ಆಲ್ಬಮ್ ಫೋಟೋಸ್ನ ಸ್ಲೈಡ್ ಶೋ ಹಾಕೋಣ. ಮುತ್ತು ಮಾವ ಇದುವರೆಗೂ ನನ್ನ ಹತ್ರ ಮುಖ ಕೊಟ್ಟು ಮಾತಾಡ್ಲಿಲ್ಲ. ಸುಮ್ಮನೆ ಕಾಳಜಿ ತೋರಿಸೋದಕ್ಕೂ ನಿಜವಾಗ್ಲೂ ಕಾಳಜಿ ತೋರಿಸೋದಕ್ಕೂ ವ್ಯತ್ಯಾಸ ಇದೆ ಹರಣಿ. ಇದೆಲ್ಲ ಬದಲಾಗತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಹರಣಿ. ನಾನು ಯಾಕೆ ಈ ಮನೇಲಿರಲಿ ಹೇಳು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇನು ದರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ಯೋ, ಹುಟ್ಟತಾನೆ ಅಪ್ಪನ ತಿನ್ಕೊಂಡೆ. ಇನ್ನು ಸಾಕಮ್ಮ, ಇದೆಲ್ಲ ಇಲ್ಲಿಗೆ ಬಿಟ್ಟು ಹೊರಟೋಗ್ತೀನಿ.